ಹುಷಾರಿಲ್ವಾ? ಜ್ವರ. ಬಿಸಿನೇ ಇಲ್ಲ? ಇನ್ನೊಬ್ರು ಬಿಸಿನ ಹೊರಗೆ ತೆಗಿಯೋ ಮೈಗೆ ಬಿಸಿ ಹೊರಗೆ ಕಾಣಿಸೋದಿಲ್ಲ. ಏನಕ್ಕೆ ಬಂದೆ ಅನ್ನೋ ವಿಷಯ ಮಾತ್ರ ಹೇಳು. ಕಾಲೇಜ್ ಹುಡುಗರು ಊಟಿಗೆ ಹೋಗ್ತಾ ಇದಾರಂತೆ, ಜೊತೆಲಿ ಬರ್ತೀಯಾ? ಜ್ವರ ಅಂತ ಇದ್ದೀನಿ, ಊಟಿಗೆ ಹೋಗ್ತೀಯಾ ಅಂತ ಕೇಳ್ತೀಯಾ? ನನಗೀಗಲೇ ಅಲ್ವಾ ಜ್ವರ ಅಂತ ಗೊತ್ತಾಗಿದ್ದು. ಒಳ್ಳೆ ಪಾರ್ಟಿ, ದುಡ್ಡು ಚೆನ್ನಾಗಿ ಕೊಡ್ತಾರೆ ಅಂತ ಓಡೋಡಿ ಬಂದೆ. ಯಾಕೆ ಅಂದರೆ ಕಾಲೇಜ್ ಹುಡುಗರನ್ನ ನೀನೇ ತಾನೇ ಮ್ಯಾನೇಜ್ ಮಾಡೋಳು. ಅವ್ರು ಓದೋ ಜಾಗದಲ್ಲಿ ಪ್ರಶ್ನೆ ಕೇಳ್ತಾರೋ ಇಲ್ವೋ, ಆದರೆ ಇಲ್ಲಿ ಬಂದು ಏನೇನು ಕೇಳ್ತಾರೆ ಗೊತ್ತಾ? ಉತ್ತರ ಹೇಳೋಷ್ಟರಲ್ಲಿ ಸಾಕಾಗೋಗತ್ತೆ. ಹಾಂ, 10 ದಿನಕ್ಕೆ ಮುಂಚೆ ಒಂದು ಸ್ಕೂಲ್ ಹುಡುಗ ಬಂದಿದ್ದ. ಅವನು ನನ್ನ ಹತ್ರ ನೀನು ಯಾಕೆ ನನ್ನ ಸ್ಕೂಲ್ ಟೀಚರಾಗಿ ಬರಬಾರ್ದು ಅಂತ ಕೇಳ್ದೆ. ಯಾಕೋ ಅಂತ ಕೇಳಿದೆ. ನನಗಿರೋ ಥರ ಡೌಟ್ಸು ನನ್ನ ಜೊತೆ ಓದೋ ಎಲ್ಲ ಹುಡುಗರಿಗೂ ಇದೆ. ಟೀಚರ್ ಹತ್ರ ಇದ್ರ ಬಗ್ಗೆ ಮಾತಾಡಿದ್ರೇ ಅವಾಯ್ಡ್ ಮಾಡ್ತಾರೆ. ನೀನು ಸಖತ್ತಾಗಿ ಹೇಳ್ಕೊಡ್ತೀಯ, ಬಂದ್ಬಿಡು ಅಂದ. ನೀ ನೋಡಕ್ ಟೀಚರ್ ತರಾನೇ ಇದೆಯಾ? ಹಣೆಗೆ ಬೊಟ್ಟಿಟ್ಕೊಂಡು ಒಂದು ಅಂಬ್ರಲಾ ಇಟ್ಕೊಂಡು ಹೋದೆ ಅಂದರೆ ರಾಜ್ಕುಮಾರ್ ಸಿನಿಮಾದಲ್ಲಿ ಜೈ ಭಾರತಿ ಇದ್ದಂಗೆ ಇರ್ತೀಯಾ. ನೀನು ಐಸ್ ಮಾಡ್ತಾ ಇದೀಯ ಅಂತ ನಂಗೆ ಚೆನ್ನಾಗಿ ಗೊತ್ತು. ನನ್ನಿಂದ ಊಟಿಗೆಲ್ಲ ಹೋಗೋಕ್ಕಾಗಲ್ಲ. ಸರಿ, ನಿನ್ನ ಇಷ್ಟ. ಆ ದುಡ್ಡನ್ನ ನಾನು ಸಂಪಾದನೆ ಮಾಡಿಕೊಡ್ತೀನಿ, ಸಾಕಾ? ಸರಿ, ಎಷ್ಟು ಹುಡುಗರು? 4 ಜನ. ಬಾಸು, ನಾನು ಏನು ಅನ್ಕೊಂಡಿದ್ಯಾ? 4 ಜನ ಸೇರ್ಕೊಂಡ್ರೆ ಏನು ಮಾಡ್ತಾರೆ ಗೊತ್ತಾ? ಇಲ್ಲ ಪಪ್ಪಿ, ನೀನಿಬ್ಬರಿಗೆ ಇನ್ನಿಬ್ಬರಿಗೆ ಗೀತಾನ ಕಳಿಸೋಣ ಅಂತ ಇದ್ದೀನಿ. ಗೀತಾ ತಾನೇ ಯೂಸ್ಲೆಸ್ಸು, ಮರದ ಥರ ಮಲ್ಕೊಂಡು ಮೊಬೈಲ್ ನೋಡ್ತಾ ಇರ್ತಾಳೆ. ಆಮೇಲೆ ಅವರಿಬ್ಬರಿಗೂ ಸಿಟ್ಟು ಬಂದು ಅಯ್ಯೋ ಪಾಪ ಅನ್ನೋ ಥರ ನನ್ನ ಮುಂದೆ ಬರ್ತಾರೆ. ನಾನು ನೋಡೋಕ್ಕಾಗದೆ ಸರಿ ಅಂತೀನಿ. ಯಾಕಿದೆಲ್ಲ ಬಿಟ್ಟಾಕು. ಬಾಸು, ತಿಂದ? ಮೀನ್ ಸಾರು ಮಾಡಿದ್ದೀನಿ, ತಿಂತೀಯಾ? ಅವೆಲ್ಲ ಏನು ಬೇಡ, ನಾನು ಬರ್ತೀನಿ. ಏನು ಕೋಪನಾ? ನಿನ್ನ ಮೇಲೆ ಕೋಪ ಮಾಡ್ಕೊತೀನಿ ಪಪ್ಪಿ. ನಿನಗೆ ಕಷ್ಟ ಕೊಟ್ಟು ಸಂಪಾದನೆ ಮಾಡೋನು ನಾನು, ನನಗೆ ಊಟ ಹಾಕೋ ಅನ್ನಪೂರ್ಣೇಶ್ವರಿ ನೀನು. ಏನಾದರೂ ಸೀರಿಯಲ್ ನೋಡ್ಕೊಂಡು ಬರ್ತಾ ಇದೀಯಾ? ಅಯ್ಯ, ನಿಜಾನೇ ಹೇಳ್ತಾ ಇದ್ದೀನಿ. ನಮ್ದ್ರೆ ನಂಬುವಿ, ಇಲ್ಲಾಂದ್ರೆ ಹೋಗು. ಹಲೋ ಅಪ್ಪ, ನಾನು ಸೆಲ್ವಿ ಮಾತಾಡ್ತಾ ಇದ್ದೀನಿ. ಏ ಸೆಲ್ವಿ, ಎಷ್ಟು ಸಾರಿ ಹೇಳಿದ್ರು ನಿನ್ಗೆ ಅರ್ಥ ಆಗಲ್ವಾ? ನಿದ್ರೆ ಮಾತ್ರ ತಗೊಂಡು ನಿದ್ರೆ ಮಾಡಕ್ಕೆ ಕೇಳೋವಳಿಗೆ ಇನ್ನೊಂದು ಸಾರಿ ಫೋನ್ ಮಾಡಿ ಮಾತಾಡಿದ್ರೆ ಈ ಮನೆ ಹತ್ರನೇ ಬರಲ್ಲ. ಯಾಕೆ ಮಗಳನ್ನ ಹಾಗೆ ಬೈತಾ ಇದೀಯಾ? ಅಮುದಾಗೆ 2 ತಿಂಗಳಿಂದ ಹೊಟ್ಟೆ ನೋವು. ಡಾಕ್ಟರ್ ಹತ್ರ ಕರ್ಕೊಂಡೋದ್ರೆ ಹೊಟ್ಟೆಲಿ ಗಡ್ಡೆ ಇದೆ, ಆ ಟೆಸ್ಟು ಈ ಟೆಸ್ಟು ಮಾಡಿಸು ಅಂತ ಹೇಳ್ತಿದ್ದಾನೆ. ದುಡ್ಡು ಬಂದಾಗ ಮಾಡೋಣ ಅಂದರೆ ಈಗ ಅದು ನೋವು ನೋವು ಅಂದರೆ ಏನು ಮಾಡೋಕ್ಕಾಗುತ್ತೆ? ಮಧ್ಯದಲ್ಲಿ ಈ ಸೆಲ್ವಿ ಒಬ್ಬಳು ಮಗಳಿಗೇನೆ ದೊಡ್ಡ ಪ್ರೀತಿ ಇರೋ ಥರ, ಗಂಡನಾಗಿ ನನಗಿರಲ್ವಾ? ಬಡವರಾಗಿ ಹುಟ್ಟಿದ ಮೇಲೆ ನೋವು ತಡ್ಕೊಳ್ಳೇಬೇಕು. ಊಟಿಗೆ ನಾನು ಹೋಗ್ತೀನಿ. ನಿನ್ನ ನಂಬಿ ನಿನ್ನ ಕುಟುಂಬ ಇದೆ, ಆ ನಂಬಿಕೆನ ಮೋಸ ಮಾಡಬೇಡ. ನೀನು ಮಾತಾಡೋದ್ರಲ್ಲೇ ನಿನಗೆ ಎಷ್ಟು ನೋವಿದೆ ಅಂತ ಅರ್ಥ ಆಗತ್ತೆ. ನನ್ನಿಂದ ನಿನಗೊಂದು ನೆಮ್ಮದಿ ಸಿಗುತ್ತೆ ಅಂದರೆ ಅದರಲ್ಲಿ ನನಗೆ ಸಂತೋಷನೇ. ನನಗೇಂತಿರೋ ಒಂದೇ ಒಂದು ಸಂಬಂಧ ನೀನೊಬ್ಬನೇ. ಹೋಗ್ತಾಳಂತೆ ದೊಡ್ಡ ತ್ಯಾಗಶೀಲೆ ಥರ, ಅವೆಲ್ಲ ಏನು ಬೇಡ. ಮೊದಲು ಡಾಕ್ಟರ್ ಹತ್ರ ಹೋಗಿ ನಿನ್ನ ವಿಷಯ ನೋಡ್ಕೊ, ಬರಲಾ? ಬಾಸು, ನಾನು ಹೇಳಿದ್ರೆ ಕೇಳ್ತೀಯ ಕೇಳಲ್ವಾ? ಏಯ್, ನಿನಗೆ ಹುಷಾರಿಲ್ಲ ಅಲ್ವಾ? ಆಗತ್ಯ ಅನ್ನೋದು ಬಂದುಬಿಟ್ರೆ ಮನಸ್ಸು ಹೇಳೋದನ್ನು ಮೈ ಕೇಳುತ್ತೆ, ಅದನ್ನು ನಾನು ನೋಡ್ಕೊಳ್ತೀನಿ.